संभल सब सकता है, बदल सब सकता है। इंसान में एक ताकत है अनोखी, फासला मिट जाता है दूरियों का पल भर में। इशारा ही काफी है, बस जरूरत है एक मार्गदर्शक की जो दिखा दे उस राह का कोई तरीका, जो सीख दी अंदरूनी ताकत को जगाने की, उपाय खुद हो बदलने की। जिंदगी के ठहराव को रवि कुमार अंत ನಾನು ಬೆಂಗಳೂರು ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಹೊಸುಡೆ ಗ್ರಾಮದಲ್ಲಿ ವಾಸಿಸುತ್ತಿದ್ದೇನೆ. ನಾನು ಮೂಲ ಕಸಬು ಬಂದು ವ್ಯವಸಾಯ, ಅದ್ರ ಜೊತೆಗೆ ಕೇಬಲ್ ಆಪರೇಟರ್ ಆಗಿದ್ದೀನಿ. ಆಮೇಲೆ ಸಣ್ಣ ಪುಟ್ಟ ಬಿಸ್ನೆಸ್ಸು ಮಾಡ್ತೀನಿ. ನನ್ನ ಜೀವನದಲ್ಲಿ ಒಂದು ದೊಡ್ಡ ಸವಾಲು ಎದುರಾಗೋಯ್ತು. ಆ ಸವಾಲು ಏನಪ್ಪ ಅಂತಂದರೆ, ನನಗೆ ಸಕ್ಕರೆ ಕಾಯಿಲೆ. ಸಕ್ಕರೆ ಕಾಯಿಲೆ ಪ್ರಮಾಣ ಏ ಮಟ್ಟಕ್ಕೆ ಏರ್ತು ಅಂದರೆ 350-380 ಏರ್ಬಿಡ್ತು. ಏನು ಮಾಡೋದು, ನನಗೆ ದಾರಿನೇ ತೋರಿಸ್ದಂಗೆ ಆಗೋಯ್ತು. ಜೀವನ ಅಷ್ಟು ಬೇಸರ ಆಗೋಯ್ತು. ನಾನು ದೇವ್ರ ನಂಬಿಕೊಂಡು ಜೀವನ ಸಾಗಿಸ್ತಾ ಇದ್ದೆ. ನಮ್ಮ ಮನೆಯ ಪರಿಸ್ಥಿತಿ ನೋಡಿ, ಸಂಸಾರ ನಡೆಸೋದೇ ತುಂಬ ಕಷ್ಟ ಆಗಿತ್ತು. ಯಾರಿಗೂ ಕಣ್ಣು ಬಿಟ್ಬಿಟ್ಟಿದೆಯೋ ನಮ್ಮ ಮನೆ ಮೇಲೆ ಅನ್ನೋದು ಒಂದು ಆತಂಕ ಆಗಿಬಿಟ್ಟಿತ್ತು. ನಮಗೆ ನಮಗೆ ಅವರೇ ಎಲ್ಲ ಆಧಾರ, ನಮಗೆ ಅವರೇ ದುಡಿಬೇಕಾಗಿತ್ತು. ಹೆಣ್ಮಕ್ಳಿಬ್ಬರು, ಮಗ ಚಿಕ್ಕನು, ಅವ್ರ ಸಂಪಾದನೆಯಿಂದ ನಾವು ಬದುಕಬೇಕಾಗಿತ್ತು. ಅವ್ರಿಗೆ ಪರಿಸ್ಥಿತಿ ಆಯ್ತಲ್ಲ, ತುಂಬ ನಮಗೆ ಪರಿಸ್ಥಿತಿ ತುಂಬ ಕಷ್ಟಕ್ಕೆ ಬಂದು ಹತ್ತನೆರಡು ವರ್ಷದಿಂದ ವಾಕಿಂಗ್ ಹೋಗ್ತಾ ಇದ್ರಿ ಇಬ್ಬರು ಒಟ್ಟಿಗೆ. ಏನು 2-3 ಕಿಲೋಮೀಟರ್ ಹೋದ್ರೂ ಏನು ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ಶುಗರ್ ಬಂದ ನಂತರ 1/2 ಕಿಲೋಮೀಟರ್ ಹೋಗೋಕ್ಕೂ ಕೂಡ ಸುಸ್ತಾಗ್ತದೆ, ಅವ್ರ ಕೈಲಿ ಆಗ್ತಾ ಇಲ್ಲ. ಆ ಡಾಕ್ಟ್ರು ತಗೊಂಡು ಈ ಡಾಕ್ಟ್ರು ತಗೊಂಡು 15 ವರ್ಷದಿಂದ ತಿರುಗಿ ಆ ಡಾಕ್ಟ್ರು ಈ ಡಾಕ್ಟ್ರು ತಿರುಗ್ತಾನೆ ಇದ್ದೀನಿ. ಯಾವುದೇ ಪ್ರಯೋಜನ ನನಗೆ ಆಗಿಲ್ಲ. ಬರೀ ಮಾತ್ರೆ ತಿನ್ನು. ಡಾಕ್ಟ್ರು ಕೊಟ್ಟಂತ ಎಲ್ಲ ಸಲಹೆಗಳನ್ನು ಮುಗಿದೋದು. ನಾನು ಬರೀ ಜೀವನ ಮಾತ್ರೆಯಲ್ಲೇ ಸಾಗಿಸ್ತಾ ಇದ್ದೆ. ಇಷ್ಟು ಚಿಕ್ಕ ವಯಸ್ಸಲ್ಲೇ ನನಗೆ ಹಿಂಗಾಗೋಗ್ಬಿಡ್ತಲ್ಲ, ನನ್ನ ಜೀವನ ಇಲ್ಲಿಗೆ ಮುಗೀತು. ನನ್ನ ಜೀವನದಲ್ಲಿ ಎಲ್ಲ ದಾರಿ ಮುಚ್ಚೋಯ್ತು ಅಂತ ಅಂದ್ಕೊಂಡೆ. ಆದರೆ ಒಂದು ಬಾಗಿಲು ತೆರೆದಿತ್ತು, ಆ ಬಾಗಿಲೇ ಗುರುಜಿಯವರು. ಟಿವಿಯಲ್ಲಿ ಗುರುಜಿಯವರು ನೋಡಿದೆ, ಅವರು ವಿಜ್ಞಾನದ ಬಗ್ಗೆ ಹೇಳ್ತಾ ಇದ್ರು. ಆ ವಿಜ್ಞಾನವನ್ನು ನಾನು ಅಳವಡಿಸ್ಕೊಂಡೆ. ಡಾಕ್ಟ್ರು ಇದನ್ನು ನೋಡಿಬಿಟ್ಟು ಇತ್ತು ರಿಪೋರ್ಟ್ ಪ್ರಕಾರ, ಏನಪ್ಪ ಇದಿಷ್ಟೊಂದು ಕ್ಲೀನಾಗಿ ಕಮ್ಮಿ ಮಾಡ್ಕೊಂಬಿಟ್ಟಿದ್ದೀಯಲ್ಲ, ಯಾವ ಥರ ಮಾಡ್ಕೊಂಡೆ ಅಂತ ಅವರೇ ಆಶ್ಚರ್ಯಪಟ್ಬಿಟ್ರು. 350 ಇದ್ದಿದ್ದು 104ಕ್ಕೆ ಇಳಿತು. ಈಗ ನಾನು ಭಾಳ ಚೆನ್ನಾಗಿದ್ದೀನಿ, ಡಾಕ್ಟ್ರು ಖುಷಿಪಟ್ಟರು. ವಿತ್ ರಿಪೋರ್ಟ್ಸ್ ಇದೆ, ಇದೇನು ಸುಮ್ಮನೆ ಹೇಳ್ತಾ ಇರೋದಲ್ಲ. ನಾನು ನನ್ನ ಜೀವನದಲ್ಲಿ ಎಲ್ಲ ಬದಲಾಗಿದೆ. ನಾನೀಗ ಆರಾಮಾಗಿ ಖುಷಿಯಾಗಿದ್ದೀನಿ. ಈಗ ನಮ್ಮ ಮನೆಯವ್ರ ಆರೋಗ್ಯದ ಬಗ್ಗೆ ನಮ್ಗೆ ಭಯ ಅನ್ನೋದಿಲ್ಲ. ಅವರೇ ಹೊರಗಡೆ ಹೋಗಿದ್ದ ಮುಂಚೆ ಆತಂಕ ಪಡೀರಿ, ಈಗ ನೆಮ್ಮದಿಯಾಗಿದ್ದೀರಿ. ಅವರು ಚೆನ್ನಾಗಿದ್ದಾರೆ, ನಾವು ಚೆನ್ನಾಗಿದ್ದೀರಿ. ಮನಸ್ಸಿಗೆ ನೆಮ್ಮದಿ, ನಮ್ಮ ಸಂಸಾರನೂ ಚೆನ್ನಾಗಿದೆ. ನಾನು ಇವಾಗ ನನ್ನ ಫ್ಯಾಮಿಲಿ ಜೊತೆ ಮಾರ್ಕೆಟು ಎಲ್ಲ ಆರಾಮಾಗಿ ಓಡಾಡ್ಕೊಂಡ್ಬರ್ತೀನಿ. ನನಗೀಗ ಬಿಸ್ನೆಸ್ ಬಗ್ಗೆ ಎಲ್ಲ ಯೋಚನೆ ಇಲ್ದಂಗೆ ಚೆನ್ನಾಗಿ ನಡೀತಾ ಇದೆ. ನಾನು ಮನಸ್ಪೂರ್ವಕವಾಗಿ ಹೇಳ್ತಾ ಇದ್ದೀನಿ, ಇದೆಲ್ಲ ಆಗಿರೋದು ಆ ಗುರುಜಿಯವರಿಂದ. ಆ ಗುರುಜಿಗೆ ಕೋಟಿ ಕೋಟಿ ನಮಸ್ಕಾರಗಳು. ಸರಲ್ ಹೆಲ್ತ್ ನೇ ರವಿ ಕುಮಾರ್ ಜೈಸೆ ಕೈ ಕ್ರಿಟಿಕಲ್ ಡಯಾಬಿಟೀಸ್ ಪೇಷಂಟ್ಸ್ ಕಾ ಪರ್ಮನೆಂಟ್ ಇಲಾಜ್ ಕಿಯಾ ಹೈ, ಬಿನಾ ಕಿಸಿ ಡಯಟ್ ಔರ್ ಮೆಡಿಸಿನ್ಸ್ ಕೆ. ಯಹ ಸಂಭವ ಹೈ.